ವೀಕ್ಷಕರೇ, ಕಿತ್ತೂರು ಕರ್ನಾಟಕ ಭಾಗದ ನೂತನ ಡಿಜಿಟಲ್ ವೆಬ್ ಚಾನೆಲ್ ಆದಂತ ಕಿತ್ತೂರು ಕ್ರಾಂತಿ ಟಿವಿಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ಇವತ್ತು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುಕ್ಷೇತ್ರ ಇಂಚಲ ಗ್ರಾಮಕ್ಕೆ ಬಂದಿದ್ದೇವೆ. ಶ್ರೀ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠದ ಪೀಠಾಧಿಪತಿಗಳಾದಂಥ ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ಕೋಟಿ ಗಂಟಲೆ ವೆಚ್ಚವನ್ನು ಖರ್ಚು ಮಾಡಿ ಅಮೃತ ಶಿಲೆಯಲ್ಲಿ ನಿರ್ಮಾಣ ಮಾಡಿರುವಂತಹ ಶ್ರೀ ಅಂಬಾ ಪರಮೇಶ್ವರಿ ದೇವಸ್ಥಾನದ ಮುಂದೆ ಇವತ್ತು ನಾವು ಬಂದಿದ್ದೇವೆ. ಇಂದು ದೇವಿಯ ವಿಶೇಷ ಅಲಂಕಾರ, ವಿಶೇಷ ಪೂಜೆ ಯಾವ ರೀತಿ ಇದೆ ನೋಡೋಣ, ಬನ್ನಿ. ನವರಾತ್ರಿಯ ಮೊದಲ ದಿನವಾದ ಶೈಲ ಸುತ್ರಿ ದೇವಿಯ ನೋಡೋಣ, ಬನ್ನಿ. ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಮ್ಮ ಭಾರತದ ಸನಾತನ ಸಂಸ್ಕೃತಿಯ ಒಂದು ಧರ್ಮದಲ್ಲಿ ಒಂದು ಹಿಂದಿನ ಪುರಾಣದಲ್ಲಿ ನಾವು ತಿರುಗಿ ನೋಡಿದಾಗ ಭೂಮಿಯ ಮೇಲಿರ್ತಕ್ಕಂಥ ಅಸುರರ ಒಂದು ದುಷ್ಟಶಕ್ತಿ ನಾಶ ಮಾಡಿಕ್ಕಂಥ ಬ್ರಹ್ಮ ವಿಷ್ಣು ಶಿವರ ಒಂದು ಅವತಾರದಲ್ಲಿ ಅವತಾರವನ್ನು ಹೊಂದಿರತಕ್ಕಂತಹ ಆದಿಶಕ್ತಿ ಜಗನ್ಮಾತೆ ದುರ್ಗೆಯು ಈ ಭೂಮಿಯ ಮೇಲೆ ಅವತಾರವನ್ನು ಎತ್ತುತ್ತಾಳೆ. ಆ ಒಂದು ಅವತಾರದಲ್ಲಿ ಒಂದನೇ ಒಂದು ಶಕ್ತಿಯಾಗಿ ಈ ಪರ್ವತ ರಾಜನ ಮಗಳು ಮತ್ತು ಮೈನಾ ಅಂತಕ್ಕಂತಹ ಒಂದು ದಂಪತಿಗಳ ಮಗನಾಗಿ ಶೈಲಪುತ್ರಿ ಒಂದು ಅವತಾರ ಒಂದನೇ ಅವತಾರ ಆಗಿರುತ್ತದೆ. ನಂದಿಯ ಮೇಲೆ ಈ ಭೂಮಿ ಮೇಲೆ ಬಂದಿರತಕ್ಕಂತಹ ಈ ಒಂದು ಶೈಲಪುತ್ರಿಯ ಒಂದು ಅವತಾರದಲ್ಲಿ ದುಷ್ಟರ ಒಂದು ಸಂಹಾರ ಆಮೇಲೆ ದುಷ್ಟ ಒಂದು ಗುಣಗಳ ಒಂದು ನಾಶ ಮಾಡತಕ್ಕಂಥ ಶಕ್ತಿಯನ್ನು ಇವತ್ತಿನ ದಿವಸ ಅವತಾರವನ್ನು ಮಾಡತಕ್ಕಂಥ ಶೈಲಪುತ್ರಿಯ ಒಂದು ಗುಣ ಆಗಿರ್ತದೆ. ಅದಕ್ಕೋಸ್ಕರವಾಗಿ ಭಕ್ತಾದಿಗಳು ಜನರಲ್ಲಿ ಶೈಲಪುತ್ರಿಯ ಒಂದು ದುಷ್ಟ ಶಕ್ತಿಯ ಒಂದು ನಿರ್ನಾಮ ಆಮೇಲೆ ಇರ್ತಕ್ಕಂಥ ಒಂದು ಒಳ್ಳೆಯ ಸದ್ಗುಣವನ್ನು ಬೆಳೆಸಲಿಕ್ಕೆ ಮನಸ್ಸಿನ ಒಂದು ತಾಪವನ್ನು ಮನಸ್ಸಿನ ಒಂದು ಕ್ರೋಧವನ್ನು ಶಮನ ಮಾಡಲಿಕ್ಕೆ ಈ ಒಂದು ದೇವಿಯ ಒಂದನೇ ಅವತಾರದಲ್ಲಿ ಈ ಒಂದು ಶೈಲಪುತ್ರಿಯ ಒಂದು ಅವತಾರ ಅಂತ ಹೇಳ್ಬೋದು. ಆ ಭೂಮಿಯ ಒಂದು ಮೇಲೆ ಇರ್ತಕ್ಕಂತಹ ದುಷ್ಟ ರಕ್ಷೆ ಶುಂಭ ನಿಶುಂಭ ಮತ್ತು ಮಹಿಷಾಸುರ ಮರ್ದಿನಿ ಇರತಕ್ಕಂತಹ ಒಂದು ಹೆಸರಿನ ಮೇಲೆ ಈ ಒಂದು ಆದಿಶಕ್ತಿ ಜಗನ್ಮಾತೆ ಅಂಬಾ ಪರಮೇಶ್ವರಿ ಇವತ್ತಿನ ದಿವಸ ಇಲ್ಲಿ ಇಂಚಲದ ಒಂದು ಸುಕ್ಷೇತ್ರದಲ್ಲಿ ಶ್ರೀ ಶಿವಾನಂದ ಅಪ್ಪಾಜಿಯವರ ಒಂದು ಆಶಯ ಮೇರೆಗೆ ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಈ ಒಂದು ದೇವಸ್ಥಾನದ ಈ ಒಂದು ಕ್ಷೇತ್ರದಲ್ಲಿ ಅನೇಕ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಈ ಒಂದು ದಸರಾ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ನಾವು ಪ್ರತಿನಿತ್ಯ ಮುಂಜಾನೆ ಅಭಿಷೇಕ ಅರ್ಚನೆ ಕುಂಕುಮಾರ್ಚನೆ ಮಹಾಮಂಗಳಾರತಿ ಅನ್ನಪ್ರಸಾದ ಈ ಒಂದು ವ್ಯವಸ್ಥೆಯನ್ನು
ಇಲ್ಲಿನ ಒಂದು ಆಡಳಿತಾಧಿಕಾರಿಗಳು ನಡೆಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಮಠ ನಿರ್ಮಾಣವಾಗಲು ಹಿಂದೊಂದು ಕಾಲದಲ್ಲಿ ಸದ್ಗುರು ಶ್ರೀ ಶಿವಯೋಗಿಗಳು ಸೂಜಿಗಲ್ಲಿನ ಮೇಲೆ ತಪವನ್ನು ಗೈದು ಇಂಚಲ ಗ್ರಾಮಕ್ಕೆ ಸಿದ್ಧಾರೂಢರು ನಿಮ್ಮ ಒಂದು ಸ್ವಾಮೀಜಿಯವರು ಅಲ್ಲೇ ನಿಮ್ಮ ಹತ್ತಿರ ಇದ್ದಾರೆ. ಸಿದ್ಧಾರೂಢರನ್ನು ಕರೆಯಲು ನಮ್ಮ ಗ್ರಾಮದ ಹಿರಿಯರು ಹೋದಾಗ ಸಿದ್ಧಾರೂಢರು ನಿಮ್ಮ ಸ್ವಾಮಿಗಳು ಸೂಜಿಗಲಿ ಮೇಲೆ ತಪವನ್ನು ಗೈಯುತ್ತಿದ್ದಾರೆ, ಅವರನ್ನು ಕರೆದು ತನ್ನಿ ಅಂದಾಗ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಊರು ಇನ್ನುಳಿದ ಊರುಗಳ ಸದ್ಭಕ್ತರು ಅವರಿಗೆ ಒಂದು ದಡೆ ತುಪ್ಪದ ಆಕಳ ತುಪ್ಪವನ್ನು ಮಾಡಿಕೊಂಡು ಅವರು ಆಗುವ ಆ ಕಲ್ಲು ಬೆಸಿಗೆಯಾದ ಕಾರಣ ಅವರನ್ನು ಬಿಡಿಸಿ ಇಂಚಲ ಗ್ರಾಮಕ್ಕೆ ಬಂದು ತದನಂತರ ನಮ್ಮ ರೇವಯ್ಯಜ್ಜನವರನ್ನು ಬುತ್ತಿಹೊಳಿ ಹೊಸಕೋಟೆಯಿಂದ ಒಂದು ಪುತ್ರನಾಗಿ ಪರಿಗಣಿಸಿ ಶಿವಯೋಗಿಗಳು ಪಟ್ಟಾಭಿಷೇಕ ಮಾಡಿ ನಂತರ ಸಿದ್ದರಾಮ ಶಿವಯೋಗಿಗಳು ಹಿಂದಿನ ಶಿವಯೋಗಿಗಳೇ ಇಂದಿನ ಸಿದ್ದರಾಮ ಶಿವಯೋಗಿಗಳು ಸೊಗಲದಲ್ಲಿ ಸಿಗುತ್ತಾರೆ ಹೋಗೆಂದು ಅಂದಾಗ ಅವರನ್ನು ಕರೆತರಲು ನಮ್ಮ ಗ್ರಾಮಸ್ಥರು ಎಲ್ಲರೂ ನಮ್ಮ ಹಿರಿಯರು ಹೋಗಿ ಅವರನ್ನು ಕರೆದುಕೊಂಡು ಬರಬೇಕೆಂದರೆ ಅವರಿಗೆ ಸಾಕಷ್ಟು ಶ್ರಮವನ್ನು ವಹಿಸಿರುತ್ತಾರೆ ನಮ್ಮ ಹಿಂದಿನ ಪೂರ್ವಜರು. ನಂತರ ಅವರ ಸಂಕಲ್ಪವು 1970 ಸಾಲಿನಲ್ಲಿ ಸದ್ಗುರು ಶ್ರೀ ಶಿವಾನಂದ ಭಾರತೀ ಸ್ವಾಮೀಜಿಯವರು ವೇದಾಂತ ಪರಿಷತ್ತನ್ನು ಒಂದೇ ವೇದಾಂತ ಪರಿಷತ್ತನ್ನು ನಡೆಸಿದಂಥ ವ್ಯವಸ್ಥೆ ನಮಗೂ ಗೊತ್ತಿದೆ. ನಾವು ಅವಾಗ 8 ಸಾಲಿಗೆ ಹೋಗಿದ್ದೆವು. ನಂತರ ಅವರು ಒಂದು ತೇರಿನ ಒಂದು ವ್ಯವಸ್ಥೆ ಸುಳ್ಳದವರು ಈ ತೇರನ್ನು ಕಟ್ಟಿದರು. ಸುಳ್ಳದವರು ತೇರನ್ನು ಕಟ್ಟಿದ ನಂತರ ಇಲ್ಲಿ ಪಾದಗಟ್ಟಿ ಮಾಡಬೇಕಾಗಿತ್ತು. ಪಾದಗಟ್ಟಿ ಸಮಯದಲ್ಲಿ ನಮ್ಮ ಸದ್ಗುರು ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಪಾದಗಟ್ಟಿಗೆ ಒಂದು ದೇವಸ್ಥಾನದ ಗುಡಿಯಾಗಬೇಕೆಂದು ಅವರ ಮನಸ್ಸಿನ ಸಂಕಲ್ಪವನ್ನು ಸದ್ಗುರು ಶ್ರೀ ಶ್ರೀ ಶಿವಾನಂದ ಭಾರತೀ ಸ್ವಾಮೀಜಿಯವರು ಅದನ್ನು ನೆರವೇರಿಸಿದಂಥ ವ್ಯವಸ್ಥೆ ನಮ್ಮ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳಿಗೂ ಒಂದು ಸುವ್ಯವಸ್ಥೆಯನ್ನು ಕಲ್ಪಿಸಿ ಉತ್ತರ ಪ್ರದೇಶದಲ್ಲಿ ನೋಡಿದಂಥ ಒಂದು ಗುಡಿಯನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಬೇಕೆಂದು ಭಯಂಕರ ಶ್ರಮ ಪಟ್ಟು ಆ ಜವಾಬ್ದಾರಿಯನ್ನು ಈ ನಮ್ಮ ಎಲ್ಲ ಭಕ್ತರಿಗೆ ಹಾಗೂ ಮತ್ತು ಸುತ್ತಮುತ್ತಲಿನ ಭಕ್ತರಿಗೆ ಒಂದು ಬರಲು ಮತ್ತು ಒಂದು ನೋಡಲು ಒಂದು ಅವಕಾಶ ಸಿಗಲೆಂದು ಇದು ಜೈಪುರದಲ್ಲಿ ಬಿರ್ಲಾ ಮಂದಿರ ಒಂದು ನೋಡಿದಂಥ ಒಂದು ವ್ಯವಸ್ಥೆ ನಮಗೂ ಆ ಬಿರ್ಲಾ ಮಂದಿರದ ವ್ಯವಸ್ಥೆಯನ್ನು ಇಂಚಲದಲ್ಲಿ ಜೈಪುರದಲ್ಲಿ ನೋಡಬೇಕನ್ನುವಂಥ ಆಸೆ ಇಲ್ಲ. ಇಂಚಲಕ್ಕೆ ಹೋದ್ರೆ ಜೈಪುರ್ಕನ ಹೋಗಿ ನಾವು ನೋಡಿ ಬಂದಂಥ ಒಂದು ವ್ಯವಸ್ಥೆ ಆಗುತ್ತೆ. ಆದರೆ ಈ ವ್ಯವಸ್ಥೆ ಆಗಬೇಕಾದ್ರೆ ಸದ್ಗುರು ಶ್ರೀ ಶ್ರೀ ಶಿವಾನಂದ ಭಾರತೀ ಸ್ವಾಮಿಯವರಲ್ಲಿ ನಮಿಸಿ ನಮಗೆ ಇಂಥ ಒಂದು ಅವಕಾಶವನ್ನು ದೊರಕಿಸಿದಂಥ ಸದ್ಗುರುವಿಗೆ ನಮಗೆ ಮತ್ತು ನಮ್ಮ ಭಾಗದ ಜನರಿಗೆ ನೋಡಲು ಒಂದು ವ್ಯವಸ್ಥೆ ಮಾಡಿ ಒಂದು ನವದುರ್ಗ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಸ್ವಾಮೀಜಿಯವರು ಇಲ್ಲಿ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೂ ಈ ಗುಡಿ ಇರುವುದಿಲ್ಲವೆಂದು ಅದನ್ನು ತಾವು ಪ್ರಮಾಣೀಕರಿಸಿ ಇಂಚಲದಲ್ಲಿ ಮುಗಿಸುವೆ ಅಂತೇಳಿ ಅವರು ತಮ್ಮ ಒಂದು ಛಲದಿಂದ ಒಂದು ಅವರ ಒಂದು ವ್ಯವಸ್ಥೆಯಿಂದ ನಮಗೆ ಸಿಕ್ಕಂಥ ಒಂದು ಸದ್ಗುರು ಅಪ್ಪಾಜಿಯವರು ನಮ್ಮ ಪೂರ್ವ ಜನ್ಮದ ಪುಣ್ಯ ಮತ್ತು ಹಾಗೂ ನಮ್ಮ ಈ ಸುತ್ತಮುತ್ತಲಿನ ಎಲ್ಲ ಭಕ್ತರಿಗೆ ಭಾರತ ದೇಶದ ಭಕ್ತರಿಗೆಲ್ಲರಿಗೂ ಭಾರತ ದೇಶವನ್ನೆಲ್ಲ ಸಂಚರಿಸಿ ಎಲ್ಲ ಒಂದು ವ್ಯವಸ್ಥೆಯನ್ನು ನಮ್ಮ ಇಂಚಲಕ್ಕೆ ಒಂದು ಮಾಡಿಕೊಟ್ಟಿರುತ್ತಾರೆ. ಮತ್ತು ಅದರಂತೆ ಅಲಕುಂದಿಯಲ್ಲಿಯೂ ಈಗ ಸದ್ಯ ಈಗ ದೇವಿ ಒಂದು ಗುಡಿಯನ್ನು ಕಟ್ಟಿಸಿ ಅಲ್ಲಿಯೂ ಒಂದು ಆಂಧ್ರ ಪ್ರದೇಶದ ಎಲ್ಲ ಭಕ್ತರು ಬಂದು ಅಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ 9 ದಿವಸ. ಇವತ್ತಿನ ದಿವಸ ಶೈಲಜಪುತ್ರಿ ಅನ್ನುವಂಥ ಒಂದು ದೇವಿ ಅವರು ಹಿಮಾಲಯದ ಒಂದು ಕಲ್ಲಲ್ಲಿ ಹುಟ್ಟಿದಂಥ ಮಗಳು ಎಂದು ಪುಸ್ತಕವು ಹೇಳುತ್ತದೆ. ಆದರೆ ನಾವು ನೋಡಿದ್ದಲ್ಲ, ಪುಸ್ತಕವು ಹೇಳಿದ್ದನ್ನು ಕೇಳಿಕೊಂಡು ನಾವು ಈ ಮಾತನಾಡಿದ್ದು. ಅವರು ಇಂಚಲ ಈ ಇಂಚಲದೊಳಗೆ ಆಧ್ಯಾತ್ಮಿಕ ಅಷ್ಟೇ ಅಲ್ಲದ ಒಂದು ಶಿಕ್ಷಣವನ್ನು ಕೂಡ ಬಿತ್ತರಿಸುವಂಥ ಕಾರ್ಯವನ್ನು ನಮ್ಮ ಪರಮ ಪೂಜೆ ಅಪ್ಪಾಜಿ ಅವರು ಮಾಡಿದ್ದಾರೆ. ನಮ್ಮ ಪೂರ್ವಿಕರಾದಂಥ ಮಲ್ಲೂರಣ್ಣ ಕಾಕಾರು
ಈಗಾಗಲೇ ಈ ಹಿಂದಿನ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದಾರೆ. ನಮ್ಮ ಶಿವಾನಂದ ಭಾರತೀ ಅಪ್ಪಾಜಿಯವರು ದೇವಿಯ ಆರಾಧಕರಾಗಿದ್ದಾರೆ. ಆ ದೇವಿ ಆರಾಧಕರಾಗಿರೋದ್ರಿಂದ ನಾವು ಮೂಲ ಮಠದಲ್ಲಿಯೂ ಕೂಡ ಒಂದು ದೇವಿ ಗುಡಿಯನ್ನು ಇತ್ತು, ನಿರ್ಮಾಣ ಆಗಿತ್ತು. ಅವರು ಪಾರಾಯಣ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ನಿಜವಾಗಿ ಅದನ್ನು ನೋಡಿ ಕೇಸನ ನಮ್ಮ ಊರಾಗ ಸಾಕಷ್ಟು ಜನ ಪಾರಾಯಣ ಕೂಡ ಮಾಡ್ತಾರೆ. ಪ್ರತಿದಿನ ಈ ಗುಡಿಯನ್ನು ಕಟ್ಟಬೇಕಾದ್ರೆ ಸುಮಾರು ಒಂದು 3 ವರ್ಷ ಆಗಿರ್ಬೇಕಲ್ಲ. ಅವಾಗಿನಿಂದ ಕಂಟಿನ್ಯೂಸ್ ನಮ್ಮ ಊರೊಳಗೆ ನಿಂತು ಭಜನೆ ಮಾಡಿದ್ದಾರೆ. ಆ ಕೈಯೊಳಗಿದವರು ಇರುವಂಥ ಯಾವುದೇ ವಸ್ತುಗಳನ್ನ ನೆಲಕ್ಕಿಟ್ಟಿಲ್ಲ, ಅದೇ ರೀತಿ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ. ಇದರಿಂದ ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯದಾಗಲಿ, ವಿಶ್ವ ಕುಟುಂಬಿಯಾಗಿ ನಾವೆಲ್ಲರೂ ಕೂಡ ಯಾವುದೇ ಜಾತಿ ಭೇದ ಇಲ್ಲದ ಒಳ್ಳೆಯದನ್ನು ಸಾರಲಿ ಅನ್ನುವಂಥ ಉದ್ದೇಶದಿಂದ ಇಂತಹ ಮತ್ತರ ಕಾರ್ಯಗಳನ್ನು ನಮ್ಮ ಅಪ್ಪಾಜಿಯವರು ಮೊದಲಿಗಿಂದ ಮಾಡ್ಕೊತ ಬಂದಿದ್ದಾರೆ, ಇನ್ನೂ ಮಾಡ್ತಾ ಇರ್ತಾರೆ. ಅಂತಹ ಶಕ್ತಿ ಇನ್ನೂ ಮಾಡುವಂಥ ಶಕ್ತಿಯನ್ನು ಭಗವಂತ ಆ ತಾಯಿ ಚಾಮುಂಡೇಶ್ವರಿ ಅಂಬಾ ಪರಮೇಶ್ವರಿ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ.